ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವಿವರ್ಸ್ ಇವತ್ತು ಸ್ವಲ್ಪ ಕಿಚನ್ ಟಿಪ್ಸ್ ತಂದಿದ್ದೀನಿ ಇದು ಬೇಸಿಗೆ ಕಾಲಕ್ಕೆ ತುಂಬ ಉಪಯೋಗ ಆಗುತ್ತೆ ಈ ಟಿಪ್ಸೆಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬನ್ನಿ ಅದು ಟಿಪ್ಸ್ ಇದೆ ಅಂತ ನೋಡೋಣ ನೋಡೋದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದಾದ್ಮೇಲೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಆಗಿದ್ದು ಯಾವ ಟಿಪ್ ಇಷ್ಟ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ಬನ್ನಿ ಆ ಟಿಪ್ಸ್ ಏನೇನಂತ ನೋಡ್ಕೊಂಬರೋಣ ಮೊದಲನೇ ಟಿಪ್ ಮೊದಲನೇ ಟಿಪ್ ಏನಪ್ಪ ಅಂದರೆ ಎಕ್ಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಇರುವೆ ಕಾಟ ಜಾಸ್ತಿ ಇರುತ್ತೆ ಇದನ್ನ ರಿಕ್ವೆಸ್ಟ್ ಆಗೋ ಕೇಳಿದರು ತುಂಬ ಜನ ಇರುವೆ ಕಾಟ ಆಗಿದೆ ಏನು ಮಾಡೋದು ಏನು ಮಾಡೋದು ಅಂತ ಸೊ ಈ ಕೆಮಿಕಲ್ದು ಹೊರ್ಗಡೆ ಸಿಕ್ಕುವಂಥ ಮಾರ್ಕೆಟಲ್ಲಿ ಅಡಿ ಪೌಡರ್ ಪೋಡೋದೆಲ್ಲ ಹಾಕಿದ್ರೆ ಸ್ಮೆಲ್ ಇರೋದಕ್ಕಾಗಲ್ಲ ಆದರೆ ಮನೇಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಮಿಡಿ ಮಾಡ್ಕೊಳ್ಳೋಣ ಏನಪ್ಪ ಅಂದರೆ ಸೋಡಾ ಅಡುಗೆಗೆ ಉಪಯೋಗ ಮಾಡ್ತೀವಲ್ವ ಸೋಡಾ ಆಗಿರ್ಬೋದು ಇಲ್ಲಾಂದರೆ ನಾನು ಇವತ್ತು ಸಾಲ್ಟ್ ತೊಗೊಂಡಿದ್ದೀನಿ ಸೋಡಾ ಇಲ್ಲಾಂದರೆ ಉಪ್ಪು ತಗೊಳ್ಳಿ ಉಪ್ಪು ಮತ್ತು ಅರಿಶಿನ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ಳಿ ಎರಡೂ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲೆಲ್ಲಿ ಇರುವೆ ಇರುತ್ತೋ ಆ ಜಾಗ ಇದೆಲ್ಲ ಹಾಕೋದ್ರಿಂದ ಇರುವೆ ಇರುವೆಗಳು ಅಲ್ಲಿಗೆ ಬರೋದಿಲ್ಲ ಈ ಸ್ವೀಟ್ಸ್ ಏನಾದರೂ ಇಟ್ಟಾಗ ನೀವು ಬೌಲಲ್ಲಿ ಕೆಳ ಕೆಳಗಿನ ಭಾಗದಲ್ಲಿ ಹಾಕಿ ಅದರ ಮೇಲೆ ಬೌಲ್ ಇಡೋದ್ರಿಂದ ಇರುವೆಗಳು ಎಲ್ಲೂ ಬರಲ್ಲ ಜಾಸ್ತಿ ಕಾರ್ನರ್ಸಲ್ಲೆಲ್ಲನೂ ಹಾಕಿ ಇಡೀ ಈ ವಿಂಡೋಸ್ ಹತ್ರ ಈ ಏನು ಬಿಸಿ ಜಾಸ್ತಿ ಇರೋ ಹತ್ರನೂ ಬಂದ್ಬಿಡತ್ತೆ ಸ್ವೀಟ್ಸ್ ಏನಾದರೂ ಮಾಡ್ದಾಗೂ ಬಂದ್ಬಿಡತ್ತೆ ಸ್ವಲ್ಪ ಏನಾದರೂ ಮಕ್ಕಳು ಚಾಕ್ಲೇಟ್ ತಿಂದ ಹಾಕಿದ್ರು ಕೂಡ ಬಂದ್ಬಿಡತ್ತೆ ಸೊ ಈ ಟಿಪ್ಪನ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತೇಳಿದ್ರೆ ಈರುಳ್ಳಿ ಈರುಳ್ಳಿ ಕಟ್ ಮಾಡಿದಾಗ ಯಾರ ಕಣ್ಣೀರು ಬರೋದಿಲ್ಲ ಹೇಳಿ ಸೊ ಕಣ್ಣೀರು ಬರುತ್ತೆ ಆ ಕಣ್ಣೀರು ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡೋದಕ್ಕೆ ಈ ಟಿಪ್ಪನ್ನು ನೀವು ಟ್ರೈ ಮಾಡಿ ಏನಪ್ಪ ಮಾಡ್ಬೇಕಂದ್ರೆ ಈ ಚಾಕು ಇದೆಯಲ್ಲ ನಾ ಕಟ್ ಮಾಡೋಂಥ ಚಾಕ್ರೀಸರಲ್ಲಿ ಒಂದು ನಾವು ಅಡುಗೆ ಮಾಡಬೇಕು ನೀನು ಕಟ್ ಮಾಡಬೇಕು ಅನ್ನೋ ಒಂದು ಅರ್ಧ ಗಂಟೆ ಒಂದು ಇಪ್ಪತ್ತು ನಿಮಿಷ ಮೊದಲು ಫ್ರೀಸರಲ್ಲಿ ಇಟ್ಟು ನಂತರ ತೆಗೆದು ನೀವು ಕಟ್ ಮಾಡೋದ್ರಿಂದ ಯಾವುದೇ ರೀತಿ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಜಾಸ್ತಿ ಬರೋದಿಲ್ಲ ಉರಿ ಆಗೋದು ಅದೆಲ್ಲ ಫುಲ್ ಅವಾಯ್ಡ್ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿ ವರ್ಕ್ ಆಗುತ್ತೆ ಈಗ ನಾನು ಆನಿಯನ್ ಕಟ್ ಮಾಡ್ತಾ ಇದ್ದೀನಿ ಫ್ರಿಜಲ್ಲಿ ಇಡೋಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಕೂಲಾಗಿರೋ ವಾಟ್ರಲ್ಲಿ ಬೇಕಾದ್ರೆ ನೀವು ನೈಫ್ನ ಇಟ್ಟು ಮತ್ತೆ ನೀವು ಕಟ್ ಮಾಡ್ಬೋದು ನೆಕ್ಸ್ಟ್ ಟಿಪ್ ಮೊಟ್ಟೆ ಮೊಟ್ಟೆ ತಂದಾಗ ನಾವು ಎಷ್ಟು ಯಾವ ಥರ ಬೇಯಿಸಿದ್ರು ಒಂದೊಂದು ಸಲ ಒಡೆದೋಗ್ಬಿಡುತ್ತೆ ಅದಕ್ಕೆ ಕಾರಣ ನಾವೇ ಯಾಕಪ್ಪ ಅಂದರೆ ಮೊಟ್ಟೆ ತೊಗೊಂಬಾರೋವಾಗಾಗ್ಲಿ ಇಲ್ಲ ಅಡುಗೆ ಮಾಡೋವಾಗಲಿ ವಾಶ್ ಮಾಡ್ದಾಗ್ಲಿ ಜಾಸ್ತಿ ಶೇಕ್ ಮಾಡಿಬಿಡ್ತೀವಿ ಆ ಮೊಟ್ಟೆ ಶೇಕ್ ಮಾಡಿದಾಗ ಏನಾಗುತ್ತೆ ಅಂತೇಳಿದ್ರೆ ಆ ಒಳಗೆ ಒಳಭಾಗದಲ್ಲಿರುವಂಥ ಹಳದಿ ಆ ಎಲ್ಲೋ ಕಲರ್ ಏನಿರುತ್ತೋ ಅದು ಒಡೆದೋಗ್ಬಿಡುತ್ತೆ ಅಲ್ಲಿ ಲಿಕ್ವಿಡ್ ಆಗಿಬಿಡತ್ತೆ ಆದರೆ ಆವಾಗ ಒಡೆಯೋ ಚಾನ್ಸಸ್ ಇರುತ್ತೆ ಅದರಿಂದ ಏನು ಮಾಡಬೇಕಂದ್ರೆ ನೀಟಾಗಿ ನಿಧಾನವಾಗಿ ವಾಶ್ ಮಾಡಬೇಕು ಮತ್ತು ಮೊಟ್ಟೆ ಟ್ರೇ ಇದೆ ಟ್ರೇಯಲ್ಲಿ ಇಟ್ಕೊಳ್ಳಿ ಇಲ್ಲ ಈ ಥರ ಕ್ಯಾಪ್ಸ್ ಇರುತ್ತಲ್ಲ ಬಾಟಲ್ ಕ್ಯಾಪ್ಸು ಅದರಲ್ಲಿ ಒಂದಷ್ಟು ಕ್ಯಾಪ್ಸು ಬಿಸಾಡ್ದಿರೋ ಎತ್ತಿಟ್ಕೊಂಡು ಈ ಥರ ಇಟ್ಟು ಇಡೋದ್ರಿಂದ ಯಾವುದೇ ರೀತಿ ಮೊಟ್ಟೆ ಒಡೆಯೋದಿಲ್ಲ ನೀಟಾಗಿರುತ್ತೆ ಒಂದು ಪ್ಲೇಟಲ್ಲಿ ಒಂದು ಒಂದು ಐದಾರು ಕ್ಯಾಪ್ ಇಟ್ಬಿಟ್ಟು ಅದ್ರ ಮೇಲೆ ನಿಲ್ಲಿಸಿ ಇಲ್ಲಾಂದರೆ ಒಂದು ಅಕ್ಕಿ ಏನಾದರೂ ಸ್ವಲ್ಪ ಹಾಕಿ ಆ ಪ್ಲೇಟ್ ಮೇಲೆ ನಿಲ್ಸೋದ್ರಿಂದ ಮೊಟ್ಟೆ ಒಂದೇ ಕಡೆ ಇರುತ್ತೆ ಆಗ ಒಡೆಯೋದಿಲ್ಲ ಸೊ ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ ಬೇಸಿಗೆ ಕಾಲದಲ್ಲಿ ಈ ಎಲ್ಲ ಹಾಕಿದಾಗ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಎಕ್ಸ್ಪೆಷಲಿ ಈ ಆಫೀಸ್ಗೆ ಹೋಗೋರಾಗಿರ್ಬೋದು ಈ ಮಕ್ಳು ಶೂ ಸ್ಕೂಲ್ ಮಕ್ಳಿಗೆ ಹೋಗುವಂಥ ಶೂಗಾಗಿರ್ಬೋದು ಎಷ್ಟು ವಾಶ್ ಮಾಡಿದ್ರೂ ಈ ಬೇಸಿಗೆ ಕಾಲದಲ್ಲಿ ಒಂದಿನ ಕಲ ಸ್ಮೆಲ್ ಬಂದುಬಿಡತ್ತೆ ಆ ಸ್ಮೆಲ್ ಸ್ಮೆಲ್ಲು ಹೋಗ್ಬೇಕಂತೇಳಿದ್ರೆ ಏನಪ್ಪ ಮಾಡ್ಬೇಕಂದ್ರೆ ಈ ಮನೇಲಿ ಯೂಸ್ ಮಾಡೋವಂಥ ಸೋಡಾ ಇದೆಯಲ್ಲ ಅಡುಗೆಗೆ ಯೂಸ್ ಮಾಡೋವಂಥ ಸೋಡಾ ಸೋಡಾ ಹಾಕಿ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿ ನಾನು ನೀವು ಬೆಳಗ್ಗೆ ಹೋಗೋದಾದರೆ ನೈಟೆಲ್ಲ ನೀಟಾಗಿ ಹಾಕಿ ಇಟ್ಬಿಡಿ ಓವರ್ ನೈಟ್ ಇಟ್ಟರೆ ಒಳ್ಳೇದು ಇಲ್ಲ ಆಗೋದೇ ಇಲ್ಲಾಂದ್ರೆ ಒಂದು ಎರಡು ಮೂರು ಗಂಟೆ ಕಾಲ ಇಟ್ಬಿಟ್ಟು ಆಮೇಲೆ ಒಂದು ತೇವದ ಬಟ್ಟೆಯಿಂದ ನೀವು ತೆಗಿಯೋದ್ರಿಂದ ಆ ಸ್ಮೆಲ್ ಏನಿರುತ್ತೆ ಆ ಶೂ ಅಲ್ಲಿ ಬರೋ ಅಂತ ಬ್ಯಾಡ್ ಸ್ಮೆಲ್ಲು ನೀಟಾಗಿ ಹೋಗುತ್ತೆ ನೀಟಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊತಾಗಿ ನಾನು ಸೊ ನೀವು ಅಷ್ಟೇ ಒಂದು ತೇವದ ಬಟ್ಟೆಯಿಂದ ಒರೆಸ್ಕೊಳ್ಳಿ ಆದಷ್ಟು ನೀಟಾಗಿ ಹೋಗುತ್ತೆ ಅದು ಆ ಪೌಡರ್ ಏನಿರುತ್ತೋ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ಕೂಲ್ ಮಕ್ಕಳು ಶೂ ನಿಮ್ಮ ಮನೇಲಿ ಆಫೀಸ್ಗೆ ಹೋಗೋರು ಅಂತ ಯಾರಾದರೂ ಇದ್ದರೆ ಅವರು ಶೂ ಹಾಕೋದ್ರೆ ಈ ಟಿಪ್ಪನ್ನ ನೀವು ಟ್ರೈ ಮಾಡಿ ನೋಡಿ ಯಾವುದೇ ರೀತಿ ಸ್ಮೆಲ್ ಬರೋದಿಲ್ಲ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಮೊಟ್ಟೆನೆ ಮೊಟ್ಟೆ ಏನಾದರೂ ಜಾಸ್ತಿ ತಂದುಬಿಟ್ಟಿರ್ತೀವಿ ಮನೇಲಿ ಜಾಸ್ತಿ ಜನ ಇರ್ತಾರೆ ಇದನ್ನು ಯಾವ ರೀತಿ ಸ್ಟೋರ್ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಸ್ಟೋರ್ ಮಾಡ್ಬೋದು ತುಂಬ ದಿನಗಳ ಕಾಲ ಇಟ್ಟರೆ ಅದು ಒಡೆದೋಗುತ್ತೆ ನೀವು ವಾಶ್ ಮಾಡೋವಾಗಂತೂ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ ನಿಧಾನವಾಗಿ ವಾಶ್ ಮಾಡಬೇಕಾಗತ್ತೆ ಆ ಕಡೆ ಈ ಕಡೆ ಜಾಸ್ತಿ ಶೇಕ್ ಮಾಡಬಾರ್ದು ಒಂದೇ ಆ್ಯಂಗಲ್ಗೆ ನೀವು ವಾಶ್ ಮಾಡ್ಕೊಳ್ಳಿ ಅದೇ ಥರ ಎಷ್ಟು ಮೊಟ್ಟೆ ಇರುತ್ತೋ ಅಷ್ಟು ಮೊಟ್ಟೆನೂ ನೀಟಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ಸೊ ಈಗ ಒಂದು ಒಣ ಬಟ್ಟೆಯಿಂದ ನಿಧಾನವಾಗಿ ಒರೆಸ್ಕೋಬೇಕು ಈ ಥರ ಮಾಡೋದ್ರಿಂದ ನೀವು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಬಿಟ್ರೆ ನೀವು ಅಡುಗೆ ಮಾಡುವಾಗ ನಿಮಗೆ ಯಾವುದೇ ರೀತಿ ವಾಶ್ ಮಾಡೋ ಅವಶ್ಯಕತೆ ಇಲ್ಲ ನೀಟಾಗಿರುತ್ತೆ ಆಗ ಬೇಗ ಅಡುಗೆ ಮಾಡ್ಕೋಬೋದು ನೀವು ಈ ಆಮ್ಲೆಟು ಪಲ್ಯ ಎಲ್ಲ ಮಾಡುವಾಗ ಈಗೇನಪ್ಪ ಮಾಡಬೇಕನ್ನು ತುಂಬ ದಿನಗಳ ಇದು ಸ್ಟೋರ್ ಆಗಬೇಕು ಒಳಗಡೆಯಿಂದ ಕೆಡಬಾರ್ದು ಅಂದರೆ ಈ ಕೊಬ್ಬರಿ ಎಣ್ಣೆ ಅದಲ್ಲ ಆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಆ ಮೊಟ್ಟೆ ಸುತ್ತನ ಸ್ಪ್ರೆಡ್ ಮಾಡಿ ಇಡೋದ್ರಿಂದ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೂಪರಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ತುಂಬ ದಿನಗಳ ಕಾಲ ಬಳಸ್ಬೋದು ಇದೆ ಮೊಟ್ಟೆನ ಯಾವುದೇ ರೀತಿ ಕೆಡೋದಿಲ್ಲ ನೀಟಾಗಿ ನಿಧಾನವಾಗಿ ಸ್ಪ್ರೆಡ್ ಮಾಡಿ ಎಷ್ಟು ಮೊಟ್ಟೆ ಇರುತ್ತೋ ಅಷ್ಟು ಮೊಟ್ಟೆ ತಂದಾಗ ನೀವು ಈ ಕೆಲಸ ಮಾಡೋ ಇಡೋದ್ರಿಂದ ನಿಮ್ಮ ಮೊಟ್ಟೆ ಹೆಚ್ಚು ದಿನಗಳ ಕಾಲ ಬಳಸ್ಬೋದು ಅದೇ ಥರ ಎಲ್ಲ ಮೊಟ್ಟೆನೂ ಮಾಡಿಟ್ಕೊಂಬಿಡಿ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಟಿಪ್ಸು ಯಾವುದಲ್ಲ ಯೂಸ್ಫುಲ್ ಆಯಿತು ಅಂತ ನಿಮಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ಒಂದು ಲೈಕ್ ಕೊಟ್ಟು ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್